ಎಲ್ಲರಿಗೂ ನಮಸ್ಕಾರ. ಕೆ ಆರ್ ಚಾನಲ್ಗೆ ಸ್ವಾಗತ. ನಮ್ಮ ಉಡುಪಿ ಶೈಲಿಯ ಮಂಗಳೂರು ಶೈಲಿಯ ಅಡುಗೆಗಳನ್ನು ಇಷ್ಟಪಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಇದೇ ರೀತಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಇವತ್ತಿನ ಅಡುಗೆ ಮೆಂತೆ ಸೊಪ್ಪಿನಿಂದ ಮೆಂತೆ ಸೊಪ್ಪಿನ ಗೊಜ್ಜು ಮಾಡ್ತಾ ಇದ್ದೀನಿ. ಮೆಂತೆ ಸೊಪ್ಪಿನ ಗೊಜ್ಜಿಗೆ 2 ಕಟ್ಟಿನಷ್ಟು ಮೆಂತೆ ಸೊಪ್ಪನ್ನು ಚೆನ್ನಾಗಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ನೀರಾಕಿ ನೆನೆಸಿಟ್ಟು ಮತ್ತು 4-5 ಬಾರಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತೆ ಸೊಪ್ಪಲ್ಲಿ ಆಗಲಿ ಯಾವೇ ಸೊಪ್ಪಲ್ಲಾಗಲಿ ಈ ರೀತಿ ಮಾಡೋದ್ರಿಂದ ಅದರಲ್ಲಿದ್ದ ಚಿಕ್ಕ ಚಿಕ್ಕ ಹುಳಗಳು ಅದೆಲ್ಲ ಹೋಗುತ್ತೆ. ಯಾವಾಗಲೂ ಸೊಪ್ಪು ಯೂಸ್ ಮಾಡಬೇಕಾದ್ರೆ ಇದೇ ಮೆಥಡ್ನ ಯೂಸ್ ಮಾಡಬೇಕಾಗುತ್ತೆ. 2 ಕಟ್ಟು ಮೆಂತೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಟೊಮೆಟೊ 3, ನೀರುಳ್ಳಿ 3, ಕಸೂರಿ ಮೇಥಿ 1/2 ಸ್ಪೂನಿನಷ್ಟು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಸ್ಪೂನಿನಷ್ಟು ಖಾರದ ಪುಡಿ, 1 ಸ್ಪೂನಿನಷ್ಟು ಗರಂ ಮಸಾಲ ಪುಡಿ, 1 ಇಂಚಿನಷ್ಟು ಶುಂಠಿ, 4 ರೆಬ್ಬೆ, ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿ, ಗೋಡಂಬಿ 4-5 ತಗೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡು. ಉಪ್ಪು ರುಚಿಗೆ ಉಪ್ಪು ರುಚಿಗೆ ತಕ್ಕಷ್ಟು 1 ಸ್ಪೂನ್ ತಗೊಂಡಿದ್ದೀನಿ ನಾನು ಉಪ್ಪನ್ನು. ನೀವೆಷ್ಟು ಯೂಸ್ ಮಾಡ್ತೀರೋ ನಿಮ್ಮ ಮನೆಯಲ್ಲಿ ಅಷ್ಟು ಉಪ್ಪನ್ನು ಬಳಸಿ. ಸಾಸಿವೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಎಣ್ಣೆ 4-5 ಸ್ಪೂನು, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಕರಿಬೇವು. ಸೊಪ್ಪಿನ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಬಾಣಲಿ ಬಿಸಿಗಿಟ್ಟಿದ್ದೀನಿ, ಎಣ್ಣೆ ಹಾಕಬೇಕು. 4-5 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕಬೇಕು. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದ ಮೇಲೆ ಉದ್ದಿನಬೇಳೆ ಹಾಕಬೇಕು. ಸಾಸಿವೆ ಚಟಪಟ ಅಂದಿದೆ, ಈಗ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಿದ ಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಬೇಕು. ಈಗ ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗುವ ತನಕ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಕಟ್ ಮಾಡಿರುವಂತಹ ನೀರುಳ್ಳಿನ ಹಾಕಬೇಕು, ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ನೀರುಳ್ಳಿ ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕಬೇಕು, ಕಟ್ ಮಾಡಿರುವಂಥ ಟೊಮೆಟೊನ. ಟೊಮೆಟೊ ಹಾಕಿದವಾಗ ಸ್ವಲ್ಪ ಉಪ್ಪನ್ನು ಹಾಕಿದರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ದಷ್ಟೇ ನಾನು, ಮತ್ತೆ ಫುಲ್ ಉಪ್ಪು ಮತ್ತೆ ಹಾಕಬೇಕು. ಈಗ ಇದು ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು. ನೋಡಿ ಟೊಮೆಟೊ ಎಲ್ಲ ಮೆತ್ತಗಾಗಿ ಫ್ರೈ ಆಗಿದೆ. ಈ ಹಂತದಲ್ಲಿ ನಾವು ಹಚ್ಚಿರುವಂತಹ ಮೆಂತೆ ಸೊಪ್ಪನ್ನು ಹಾಕ್ಕೊಳ್ಬೇಕು.
ಮೆಂತ್ಯ ಸೊಪ್ಪು ಚೆನ್ನಾಗಿ ಬೆಂದು ಮುದ್ದೆ ಆಗುತ್ತೆ, ಫ್ರೈ ಆಗುತ್ತೆ. ಅಷ್ಟರವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ನಾವು ಮೆಂತ್ಯ ಸೊಪ್ಪಿನ ಹುಳಿ ಏನೇ ಮಾಡಬೇಕಾದ್ರೂ ಮುಚ್ಚಿಡಬಾರ್ದು, ಮುಚ್ಚಿಟ್ಟರೆ ಮೆಂತ್ಯ ಸೊಪ್ಪು ಕಹಿ ಬರೋ ಸಾಧ್ಯತೆ ಇದೆ. ಹೀಗೆ ಓಪನ್ ಆಗೇ ಫ್ರೈ ಮಾಡಬೇಕಾಗತ್ತೆ, ಮುಚ್ಚಿಡಬೇಡಿ. ಇದು ಚೆನ್ನಾಗಿ ಫ್ರೈ ಆಗಿ ಮೇಲೆ ಎಣ್ಣೆ ಬರುತ್ತೆ, ಅಷ್ಟರವರೆಗೂ ಫ್ರೈ ಮಾಡಬೇಕಿದು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಈಗ ನಾವು ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಪೌಡರು ಹಾಕ್ಕೊಳ್ಳೋಣ. ಇದಕ್ಕೇ ಬಟಾಣಿನ ಬೇಯಿಸಿಬಿಟ್ಟು ಹಾಕಿದ್ರೆ ಅದು ಪಲಾವ್ ಥರ ಚೆನ್ನಾಗಾಗುತ್ತೆ, ಮೆಂತ್ಯ ಬಾತ್ ಥರ. ಇದು ಈಗ ಸಿಂಪಲ್ಲಾಗಿ ಮೆಂತ್ಯ ಗೊಜ್ಜು ಮಾಡ್ತಾ ಇದ್ದೀನಿ. ನೀವು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಬೇಕಾದ್ರೆ ಆ ರೀತಿ ಸಹ ಮಾಡ್ಕೊಳ್ಬೋದು. ಅದು ಮೆಂತ್ಯ ಗೊಜ್ಜು ಅಲಿಯಾಸ್ ಮೆಂತ್ಯ ಬಾತ್ ಆಗುತ್ತೆ. ಈಗ ಲಾಸ್ಟ್ನಲ್ಲಿ ಉಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು, ಮತ್ತು ಕಸೂರಿ ಮೇಥಿನ ಸ್ವಲ್ಪ ಹೀಗೆ ನುಣಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಅದ್ರ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ಕಸೂರಿ ಮೇಥಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ, ಗೊಜ್ಜು ರೆಡಿ ಆಗಿದೆ. ಇದು ಅನ್ನಕ್ಕೂ, ದೋಸೆಗೂ, ಚಪಾತಿಗೂ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದುವರೆಗೂ ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್ ಫ್ರೆಂಡ್ಸ್.